Namaskara, I'm Bhavya. I'm the granddaughter of late Sri Aroor Pattabhi and Srimati Sarojini Pattabhi. It gives me immense pleasure to talk about my grandparents' achievement in this video. I knew Sri Aroor Pattabhi for a very short period of time, but I've heard a lot about him through my family members. I've heard his achievements in Kannada and Tulu film industry, and the awards that he has received for his achievements. My grandmother is an amazing singer. She sang many songs in both the Kannada and Tulu film industry. Plus, she sang for dancers like Vaijayanti Mala and Padma Subramaniam. I'm honored to be part of such an amazing, talented family. I'm sure you will be informed about them through this video, and you will know more about my grandparents after watching this video. Thank you. ಇವರು ನನ್ನ ಚಿಕ್ಕಿ ಸರೋಜಿನಿ ಪಟ್ಟಾಭಿ, ನನ್ನ ಚಿಕ್ಕಪ್ಪ ಆರೂರ್ ಪಟ್ಟಾಭಿ ಅವರ ಹೆಂಡತಿ. ಈ ಒಂದು ಸಂದರ್ಭ ಇಟ್ಕೊಂಡು ನಿತಿರುನವರಿಂದಾಗಿ ನಾನು ಈ ಅವಕಾಶವನ್ನು ತಗೊಂಡು ಇವರು ಮತ್ತು ನನ್ನ ಚಿಕ್ಕಪ್ಪ ಮಾಡಿದ ಸಾಧನೆಗಳನ್ನ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೇನೆ. ಇವರು ಭಾರಿ ಫೇಮಸ್ ಹಿನ್ನೆಲೆ ಗಾಯಕರು, ತುಳು ಮತ್ತು ಕನ್ನಡ ಹಲವಾರು ಪಿಕ್ಚರ್ಗಳಿಗೆ ಇವರು ಹಾಡಿದ್ದಾರೆ, ಮತ್ತು ಜಾನಪದ ಗೀತೆಗಳು ಮತ್ತು ಭಾವಗೀತೆಗಳಿಗೂ ತುಂಬ ಹಾಡಿದ್ದಾರೆ. ಮತ್ತು ಈ ಮನೆ, ಈಗ ನನಗೆ ಈ ಮನೆ ವಿಷಯ ಹೇಳಬೇಕಾಗಿದೆ. ಈ ಮನೆಗೆ ಎಷ್ಟು ವರ್ಷ ಆಗಿದೆ? ಒಂದು 60 ವರ್ಷ ಆಗಿರ್ಬೇಕಾ? 60 ವರ್ಷ ಆಗಿದೆ ಈ ಮನೆಯಲ್ಲಿ. ಸುಮಾರು ಒಳ್ಳೆ ಕಲಾವಿದರೆಲ್ಲ ಬಂದು ಹೋಗಿದ್ದಾರೆ. ಯಾಕೆ ನಮ್ಮ ರಾಜಕುಮಾರಿಂದ ಹಿಡಿದು ರಜನಿಕಾಂತ್ವರೆಗೂ ಬಂದು ಹೋಗಿದ್ದಾರೆ. ರಾಜ್ಕುಮಾರ್ ಅವರು ಯಾವಾಗಲೂ ಬಂದು ಸರೋಜಮ್ಮ ಹೇಗಿದ್ದೀರಿ, ವೀಣಾಮರಿ ಹೇಗಿದ್ದೀರಿ ಅಂತ ಯಾವಾಗಲೂ ಹೇಳ್ತಿದ್ರು. ಆಗ ನಾವು ತುಂಬ ಕ್ಲೋಸ್ ಆಗಿತ್ತು. ಮತ್ತೆ ಬೇರೆಲ್ಲ ಯಾರೆಲ್ಲ ಬರ್ತಿದ್ರು ಈ ಮನೆಗೆ? ಮೈನಾವತಿ ಪಂಡ್ರಿಬಾಯಿ ಅವರು, ಮೈನಾವತಿ ಅವರು, ಮತ್ತೆ ಚಿ ಉದಯ್ ಶಂಕರ್ ಅವರು. ಉದಯ್ ಶಂಕರ್ ಬರ್ತಿದ್ರಲ್ವಾ? ಉದಯ್ ಶಂಕರ್ ಅವರು, ಮತ್ತೆ ವಿಜಯ ನರಸಿಂಹ, ಮತ್ತೆ ಇದರಲ್ಲಿ ನಾನು ಇನ್ನೊಂದು ಹೇಳ್ಬೇಕಾಗಿದೆ. ನನ್ನ ಚಿಕ್ಕಪ್ಪ ಸಾಧಾರಣ ಒಂದು ಸುಮಾರು ಕನ್ನಡ ಮತ್ತೆ ತುಳು ಪಿಕ್ಚರ್ ಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಎರಡನೇ ಪಿಕ್ಚರ್, ಫಸ್ಟ್ ರಾಜ್ಕುಮಾರ್ ಅವರ ಎರಡನೇ ಪಿಕ್ಚರ್ಗೂ ಅವರು ಯಾವ ಪಿಕ್ಚರ್ ಹೆಸರು ಭಕ್ತ ವಿಜಯಗೆ ಅವರು ಒಂದು ನಾಯಿ ಲಿಲ್ಲಿ ಅಂತಿತ್ತು, ಒಂದು ಸ್ಟ್ರೀಟ್ ಡಾಗ್ನ ಟ್ರೈನ್ ಅಪ್ ಮಾಡಿ ಆ ಪಿಕ್ಚರ್ಲಿ ಅವರು ಡೈರೆಕ್ಟ್ ಮಾಡಿದ್ದಾರೆ ನನ್ನ ಚಿಕ್ಕಪ್ಪ. ಅದಕ್ಕೆ ನ್ಯಾಷನಲ್ ಅವಾರ್ಡು ಸಿಕ್ಕಿದೆ. ಮತ್ತು ಶ್ರೀಶೈಲ ಮಹಾತ್ಮೆ ಅಂತ ಒಂದು ಮೈಥಲಾಜಿಕಲ್ ಪಿಕ್ಚರ್, ಅದೆಲ್ಲೂ ರಾಜ್ಕುಮಾರ್ ಅವರು ಮತ್ತು ಕೃಷ್ಣಕುಮಾರಿ ಜಯಲಲಿತಾ ಆ್ಯಕ್ಟ್ ಮಾಡಿದ್ರು. ಅದರಲ್ಲಿ ಫಸ್ಟು ನನ್ನ ಚಿಕ್ಕಪ್ಪ ಜಯಲಲಿತಾನ ಇಂಟ್ರೊಡ್ಯೂಸ್ ಮಾಡಿದರು. ನನ್ನ ಚಿಕ್ಕಪ್ಪ ಸುಮಾರು ಹೀರೋ ಹೀರೋಯಿನ್ಸನ್ನು ಕನ್ನಡ ಫೀಲ್ಡಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಜಯಲಲಿತಾ, ಮತ್ತು ಇನ್ನೊಂದು ಯಾರು, ಶ್ರೀನಾಥ್, ಮತ್ತು ಮೂರು ಮುತ್ತುಗಳಂತ ಪಂಡ್ರಿಬಾಯಿ ಪಿಕ್ಚರ್ಲಿ, ಮತ್ತು ಜಯಮಾಲ ತುಳು ಪಿಕ್ಚರ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವರನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸುನೀಲ್ ಅಂತ ಹೇಳಿ ನಾದಸ್ವರೂಪಿ ಅಂತ ಒಂದು ಕನ್ನಡ ಪಿಕ್ಚರ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಷಯವೂ ನಾನು ಹೇಳಬೇಕಾಗಿದೆ. ಇತ್ತೀಚೆಗೆ ಭಾರಿ ಫೇಮಸ್ ಆದ ಕುಂತರೆ ನಿಂತರ ಹಾಡನ್ನು ಹಾಡಿದವರು ಇವರೇ, ಅದು ಬರೆದವರು ನನ್ನ ಚಿಕ್ಕಪ್ಪನೇ. ಅದರ ವಿಷಯ ನೀನು ಸ್ವಲ್ಪ ಹೇಳ್ತೀಯ, ಈ ಹಾಡನ್ನು ಹೇಗೆ ಬರೆದ್ರು ಅಂತ? ಕುಂತರೆ ನಿಂತರೆ ಬೆಟ್ಟಪ್ಪನ ಮಗಳೇ ಮದುವೆ ಸಮಯ, ಯಾರು ಲಲ್ತಕ್ಕನ ಮದುವೆಯ? ಹಾ, ಲಲ್ತಕ್ಕ ಗಲ್ಕೂರು. ಮದುವೆ ಸಮಯದಲ್ಲಿ ಕೂತ್ಕೊಂಡು ಬರೀತಾ ಇದ್ರು, ಬರೀತಾ ಇರೋದನ್ನ ನೋಡಿ ನಾನು ಹೋಗಿ ಕೂತ್ಕೊಂಡು ಅದಕ್ಕೆಲ್ಲ ಟ್ಯೂನ್ ಹಾಕಿದ್ರು. ನಾನು ಸುಮ್ಮನೆ ಒಂದು ಮದುವೆ ಫಂಕ್ಷನ್ ಗೆ ಹಿಂದಿನ ದಿವಸ ಬರೆದ ಹಾಡು ಭಾರಿ ಫೇಮಸ್ ಆಯ್ತು, ಕುಂತನೆ ನಿಂತರೆ ಅವನ ಧ್ಯಾನ ಅಂತ ಹೇಳಿ. ಮತ್ತೆ ಸರ್ವಜ್ಞ ಮೂರ್ತಿ ಪಿಕ್ಚರ್ ಅಲ್ಲಿ ಅದು ರಾಜ್ಕುಮಾರ್ ಆಕ್ಟ್ ಮಾಡಿದ್ದು, ಹರಣಿ ಅವರು ಆಕ್ಟ್ ಮಾಡಿದ್ದು. ಅದರಲ್ಲಿ ಬೆಳಗಾಗಿ ನಾನಿದ್ದು ಒಂದು ಜಾನಪದ ಗೀತೆ ಭಾರಿ ಫೇಮಸ್, ಅದು ಹಾಡಿದವರು ಹೀಗೆ ಇವರೇ. ಹಾಗೆ ಹೇಳ್ಕೊಂಡೇ ಹೋಗ್ಬೋದು. ಮತ್ತೆ ರಾಜ್ಕುಮಾರ್ ಅವರದು ನಟಸಾರಭೌಮದಲ್ಲಿ ರಾಜ್ಕುಮಾರಿಗೆ ಒಂದು ಸಾಧಾರಣ ಒಂದು 6-7 ಪಿಕ್ಚರ್ ಡೈರೆಕ್ಟ್ ಮಾಡಿದ್ದಾರೆ ನನ್ನ ಚಿಕ್ಕಪ್ಪ. ಅದರಲ್ಲಿ ತುಂಬ ಹೈಲೈಟ್, ಐ ಮೀನ್ ಟಾಪ್ ನಾಚ್ ಅಂತ ಹೇಳಬೇಕಾದ್ರೆ ನಟಸಾರಭೌಮ. ರಾಜ್ಕುಮಾರ್ 100 ಪಿಕ್ಚರ್ಲಿ ಆ್ಯಕ್ಟ್ ಮಾಡಿದ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ನ ಡಾಕ್ಯುಮೆಂಟ್ರಿ ಥರ ಮಾಡಿ ಅದನ್ನು ಮಾಡಿದವರು ನನ್ನ ಚಿಕ್ಕಪ್ಪ. ಅದಕ್ಕೆ ಒಂದು ದೊಡ್ಡ ಮೆರವಣಿಗೆ ಆಯಿತು ಬೆಂಗಳೂರಲ್ಲಿ. ಅದಕ್ಕೆ ಅವರಿಬ್ಬರು ಇವರಿಬ್ಬರನ್ನೂ ಕರೆದು ರಾಜ್ಕುಮಾರ್ ಅವರು ಇವರಿಬ್ಬರಿಗೂ ಗೌರವ ಮಾಡಿದರು.
ಮತ್ತೆ ಮತ್ತೆ ಸರೋಜಿನಿ ಪಟ್ಟಾಗ್ರ ಸಾಧನೆ ಹೇಳ್ಬೇಕಾದ್ರೆ ಇವರು 1959 ಅಲ್ವಾ ನೀನು ಫಾರಿನ್ ಟೂರ್ ಮಾಡಿದ್ದು ವೈಜಯಂತಿ ಮಾಲಾ ಅವ್ರಿಗೆ 1959 ಮೂರು ತಿಂಗಳು ಯುರೋಪ್ ಟೂರ್ ಮಾಡಿದಾರೆ ಅದರಲ್ಲಿ ಏನಂದ್ರೆ ಪ್ಯಾರಿಸ್ ಅಲ್ಲಿ ಇವರಿಗೆ ನೈಟಿಂಗೇಲ್ ಆಫ್ ಈಸ್ಟ್ ಅಂತ ಹೇಳಿ ಟೈಟಲ್ ಕೊಟ್ಟರು ಹಾಗೆ ಪದ್ಮಸುಬ್ರಹ್ಮಣ್ಯಂ ಮತ್ತೆ ರಾಜಸುಲಾಚನ ಮತ್ತೆ ಮೃಣಾಲಿ ಸಾರಾಭಾಯಿ ಹಾಗೆ ಸುಮಾರು ಡ್ಯಾನ್ಸರ್ಸ್ ಹಾಡಿದ್ದಾರೆ ಮತ್ತೆ ಇವರಿಗೆ ಸ್ವಲ್ಪ ಪಿಕ್ಚರ್ ಹಾಡುವ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗ ಟೈಮ್ ಅಲ್ಲಿ ಸುಮಾರು ಸ್ಟೂಡೆಂಟ್ಸ್ ಟ್ಯೂಷನ್ಸ್ ಎಲ್ಲ ಕ್ಲಾಸಸ್ ತೆಗೆದು ಸಾಧಾರಣ 250 ಸ್ಟೂಡೆಂಟ್ಸ್ ಪುರಂದರದಾಸ ಕೀರ್ತನೆಗಳು ಹೇಳಿಕೊಟ್ಟಿದ್ದಾರೆ ಹೀಗೆ ದೂರ ಇದನ್ನ ನಾವು ಹೇಳ್ಕೊಂಡೇ ಹೋಗ್ಬೋದು ಇನ್ನು ಸುಮಾರು ಉಂಟು ನನ್ನ ಚಿಕ್ಕಪ್ಪ ಅವರು ಫಸ್ಟ್ ಡಬ್ಬಿಂಗ್ ಪಿಕ್ಚರ್ ತೆಗೀತಿದ್ರು ಅವರಿಗೆ ಡಬ್ಬಿಂಗ್ ಬ್ರಹ್ಮ ಅಂತ ಹೆಸರು ಬಂದಿತ್ತು ಹಾಗೆ ತುಳುವಲ್ಲಿ ಫಸ್ಟ್ ಕಲರ್ ಪಿಕ್ಚರ್ ತೆಗೆದು ನನ್ನ ತಂದೆ ಅವರು ಭೀಮರಾವ್ ಅಂತ ಅವರೇ ಫಸ್ಟ್ ಕಲರ್ ಪಿಕ್ಚರ್ ತೆಗೆದು ಚಿಕ್ಕಪ್ಪ ಡೈರೆಕ್ಟ್ ಮಾಡಿದ್ದು ಮತ್ತೆ ಔಟ್ಡೋರ್ ಶೂಟಿಂಗ್ ಅಂತ ಸ್ಟಾರ್ಟ್ ಮಾಡಿದವರು ನನ್ನ ಚಿಕ್ಕಪ್ಪನೇ ಹಾಗೆ ಫಸ್ಟ್ ಮತ್ತೆ ಕನ್ನಡದಲ್ಲಿ ಅನುರಾಧ ಅಂತ ಒಂದು ಪಿಕ್ಚರ್ ಬಂತು ಫ್ಯಾಮಿಲಿ ಪ್ಲಾನಿಂಗ್ ಅದರಲ್ಲಿ ಮೈನಾರಿಟಿ ಆಕ್ಟ್ ಮಾಡಿದ್ದು ಅದಕ್ಕೆ ಆಕ್ಚುಲಿ ಸಬ್ಸಿಡಿ ಫಸ್ಟ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಕ್ಕಿದ್ದು ಆ ಪಿಕ್ಚರಿಗೆ ಅವನಿಗೆಷ್ಟೇ ಬೇಗುಮಾನ ಅವನೇ ನನ್ನ ಗೆಣೆ ಕಾಲ ಕುಂತ್ರೆ ನಿಂದೆ ಅವನ ಧ್ಯಾನ ಜೀವ ಕಿಳಿ ಸಮಾಧಾನ ಅವನಿಗೆಷ್ಟೇ ಬೇಗುಮಾನ ಅವನೇ ನನ್ನ ಗೆಣೆ ಕಾಲ ಈ ಹಾಡು ನನ್ನ ಯಜಮಾನರು ಆರೂರ್ ಪಟ್ಟಾಭಿಯವರು ಒಂದು ಮನೆ ಮದುವೆನಲ್ಲಿ ಲಿರಿಕ್ಸ್ ಬರಿತಾ ಇದ್ರು ಅದಕ್ಕೆ ನಾನು ಟ್ಯೂನ್ ಹಾಕಿ ಹಾಡಿದ್ದೇನೆ ಆರೂರ್ ಪಟ್ಟಾಭಿಯವರು ತುಳುನಾಡಿಗೆ ಸೇರಿದವರು ಅಲ್ಲಿ ಉಡುಪಿಯಿಂದ ಒಂದು 15 ಕಿಲೋಮೀಟರ್ ಒಳಗೆ ಹೋಗ್ಬೇಕು ಒಂದು ಹಳ್ಳಿ ಹುಟ್ಟಿದವರು ನನ್ನ ಚಿಕ್ಕಮ್ಮ ಮೈಸೂರಿಗೆ ಸೇರಿದವರು ನನ್ನ ಚಿಕ್ಕಪ್ಪ ಕನ್ನಡ ಪಿಕ್ಚರ್ ಡೈರೆಕ್ಟ್ ತುಂಬಾ ಮಾಡಿದ್ದಾರೆ ಅದೇ ರೀತಿ ತುಳು ಪಿಕ್ಚರ್ ತುಂಬಾ ಡೈರೆಕ್ಟ್ ಮಾಡಿದ್ದಾರೆ ತುಳು ಪಿಕ್ಚರ್ಗೋಸ್ಕರ ಅವರು ತುಂಬಾ ಒದ್ದಾಡಿದ್ದಾರೆ ತುಳು ಪಿಕ್ಚರ್ ತೆಗೆಯುವಾಗ ಒಂದೊಂದು ಸತಿನೂ ಒಂದೊಂದು ಪಿಕ್ಚರ್ ತೆಗೆಯುವಾಗ ಅದರಲ್ಲಿ ಬೆಸ್ಟ್ ಯಾರಿದ್ರು ಆ ಟೈಮ್ಲಿ ಅವರನ್ನು ಇಟ್ಕೊಂಡೇ ಅವ್ರು ಸಾಂಗ್ಸ್ ಡ್ಯಾನ್ಸ್ ಕೊರಿಯೋಗ್ರಾಫಿ ಆರ್ಟಿಸ್ಟ್ ಮತ್ತೆ ಸುಮಾರು ಒಳ್ಳೆ ಒಳ್ಳೆ ನ್ಯೂ ಆರ್ಟಿಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಳು ಪಿಕ್ಚರ್ ಸೊ ದೊಡ್ಡ ದೊಡ್ಡ ಹಾರ್ಡ್ ಅವರ್ ಲೆಜೆಂಡ್ಸ್ ಆ ಟೈಮ್ಲಿ ಯಾರಿದ್ರು ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ವಾಣಿಜಯರಾಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇಂಥವ್ರನ್ನೆಲ್ಲ ಇಟ್ಟು ಸಾಂಗ್ಸ್ ಮಾಡಿದ್ದಾರೆ ಅದೇ ರೀತಿ ಪಗೆಟ್ಟ ಪುಗೆ ಅಂತ ಒಂದು ಪಿಕ್ಚರ್ ಹೋಗು ಅದ್ರಲ್ಲಿ ಒಂದು ಹಾಡ್ ಬರ್ತದೆ ಪಕ್ಕೀಲು ಮೂಜಿ ಒಂಜೆ ಕೂಡಿಡು ಅದರಲ್ಲಿ ನನ್ನ ಚಿಕ್ಕಪ್ಪ ಫಸ್ಟ್ ಬಿಗಿನಿಂಗ್ಲೇ ಒಂದು 4-5 ಪ್ಲೇಸಸ್ ಥರ ಒಂದು ಬರ್ತದೆ ಅದನ್ನು ಹೇಳಿದವರು ನಮ್ಮ ಚಿಕ್ಕಪ್ಪ ಅದು ತುಂಬ ಫೇಮಸ್ ಆಯಿತು ಅದೇ ರೀತಿ ಕೊರಿಯೋಗ್ರಾಫಿ ಡ್ಯಾನ್ಸ್ ಕೊರಿಯೋಗ್ರಾಫಿಯನ್ನು ನನ್ನ ಚಿಕ್ಕಪ್ಪ ಯಾವುದೊಂದು ಕಮ್ಮಿ ಮಾಡಲಿಲ್ಲ ಆ ಟೈಮ್ಲಿ ತುಂಬ ಫೇಮಸ್ ಆಗಿ ಈಗಲೂ ಹೆಸರು ಹೋದ ಉಡುಪಿ ಜಯರಾಮ್ ಮಾಸ್ಟರ್ ಅಂತ ಇದ್ದರು ನಮ್ಮ ಗುರು ನಮ್ಮ ಉಡುಪಿಯವರೇ ಅವರು ಸಾಧಾರಣ 4,000 ಹಾಡುಗಳನ್ನ ಕೊರಿಯೋಗ್ರಾಫಿ ಮಾಡಿದ್ದಾರೆ ಕನ್ನಡ ತಮಿಳು ತೆಲುಗು ಸನಾದಿ ಅಪ್ಪನ ಭಾರಿ ಫೇಮಸ್ ಆಯಿತು ರಾಜ್ಕುಮಾರಿಗೆ ಅವರೇ ಎಲ್ಲ ಕೊರಿಯೋಗ್ರಾಫಿ ಅವರನ್ನಿಟ್ಟೆ ಮೋಸ್ಟ್ ಆಫ್ ದ ಪಿಕ್ಚರ್ಸ್ ತುಳು ಪಿಕ್ಚರ್ನ ಕೊರಿಯೋಗ್ರಾಫಿ ಮಾಡಿಸಿದ್ದಾರೆ ನಮ್ಮ ಚಿಕ್ಕಪ್ಪ ಅದೇ ರೀತಿ ಲಕ್ಷ್ಮೀನಾರಾಯಣ ಆಚಾರ್ ಅವರು ತುಂಬ ಫೇಮಸ್ ಫೇಮಸ್ ಭರತನಾಟ್ಯ ಡ್ಯಾನ್ಸ್ ಮಾಸ್ಟರ್ ಅವರು ನಮ್ಮ ತುಳು ಪಿಕ್ಚರ್ಗೆ ನನ್ನ ಚಿಕ್ಕಪ್ಪ ಬಂದು ಅದು ಕೊರಿಯೋಗ್ರಾಫಿ ಮಾಡಿದ್ದಾರೆ ಹೀಗೆ ಎಷ್ಟೋ ದಿ ಬೆಸ್ಟ್ ನನ್ನ ಚಿಕ್ಕಪ್ಪ ಇ ಟ್ರೈ ಟು ಗಿವ್ ಎಷ್ಟೋ ಬೆಸ್ಟ್ ಕೊಟ್ಟಿದ್ದಾರೆ ಅದನ್ನ ನಾನು ಹೇಳಬೇಕು ಅಂತ ಆಸೆ ಹಲೋ ನಾನು ಜಯಂತಿ ರಾಧಾಕೃಷ್ಣ ಶ್ರೀಯುತ ಆರೂರು ಪಟ್ಟಾಭಿ ಹಾಗೂ ಶ್ರೀಮತಿ ಸರೋಜಿನಿ ಪಟ್ಟಾಭಿ ಅವರ ನೆರೆಮನೆಯವಳಾಗಿದ್ದೇನೆ ನಾನು ಉಡುಪಿಯವಳೆ ಪ್ರೊಫೆಸರ್ ಯು ಎಲ್ ಆಚಾರ್ಯರ ಮಕ್ಕಳು ನನಗೆ ಅಂಕಲ್ ತುಳು ಸಿನಿಮಾ ಡೈರೆಕ್ಟರ್ ಅಂತ ಹೇಳಿ ಇಲ್ಲಿ ಮದುವೆ ಆಗಿ ಬಂದಾಗಲೇ ಗೊತ್ತಾಯಿತು ಸೊ ನಾನು ಅವರ ಚಿಕ್ಕಂದಿನಿಂದ ಅವರ ಹಲವಾರು ತುಳು ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಿದ್ದೇನೆ ಸಿನಿಮಾವನ್ನು ನೋಡಿದ್ದೇನೆ ಸೊ ಓ ಅವರೇ ನಮ್ಮ ನಮ್ಮ ಮನೆಯ ನೇಬರ್ ಅಂತ ಹೇಳಿ ತುಂಬ ಖುಷಿಯಾಯಿತು ಸೊ ನನಗೆ ಸರೋಜಿನಿ ಪಟ್ಟಾಭಿ ಅವರು ಕೂಡ ತುಂಬ ಹಿತೈಷಿಗಳು ನನ್ನ ಹಿತೈಷಿಗಳು ಹಾಗೂ ನನಗೆ ಸಂಗೀತವನ್ನು ಧಾರೆ ಎರೆದವರು ಸೊ ಸಂಗೀತದಲ್ಲಿ ಸಂಗೀತ ಜ್ಞಾನವೇ ಇರದ ನಮ್ಮ ನಮ್ಮ ಒಂದು 20-25 ಉಡುಪಿ ಹೆಂಗಳೆಯರನ್ನು ಹುರಿದುಂಬಿಸಿ ಹಲವಾರು ದಾಸರ ಪದಗಳು ಪುರಂದರದಾಸರ ಕೀರ್ತನೆಗಳು ಅನ್ನಮಾಚಾರ್ಯ ಕೀರ್ತನೆಗಳು ತಮಿಳು ಹಾಡುಗಳು ತೆಲುಗು ಕೀರ್ತನೆಗಳನ್ನೆಲ್ಲ ಹೇಳಿಕೊಟ್ಟು ನಮ್ಮನ್ನು ಹುರಿದುಂಬಿಸಿ
ದಿನಾಲೂ ದೇವರ ಸ್ಮರಣೆ ಮಾಡುವ ಹಾಗೆ ಮಾಡಿದ್ದಾರೆ. ಅವರ ಕೋಗಿಲೆ ಕಂಠದಿಂದ ನಮ್ಮನ್ನು ತುಂಬಾ ಹುರಿದುಂಬಿಸುತ್ತಿದ್ದರು. ಕೋಗಿಲೆ ಕಂಠ, ನೈಟಿಂಗೇಲ್ ಆಫ್ ದಿ ಈಸ್ಟ್ ಅಂತ ಹೇಳಿ ಅವರಿಗೆ 1959 ಅಲ್ಲಿ ಸಿಕ್ಕಿದ್ದು ಅಲ್ಲದೆ ಅವರ ಸ್ವರವೂ ಕೋಗಿಲೆಯೇ. ಅವರು ಮಾತನಾಡುವಾಗಲೂ ಅವರ ಸ್ವರ ಕೋಗಿಲೆಯೇ ಆಗಿದೆ. ಸೊ ಅವರು ಎಲೆಮರೆಕಾಯಿಯಾಗಿ ಗಂಡ ಹೆಂಡತಿ ತುಂಬಾ ಸಮಾಜಕ್ಕೆ ಸೇವೆ ಮಾಡಿದ್ದಾರೆ. ಆಂಟಿ ಸಾಧಾರಣ 300-350 ಸ್ಟೂಡೆಂಟ್ಸ್ ಗಳನ್ನು ಆ ಹಾಡು ಹೇಳಿ, ತಮಿಳರು ತೆಲುಗರು ಅಂತ ಹೇಳಿ ಹಾಡು ಹೇಳಿಸಿ ಈಗ ಅವರು ತುಂಬಾ ಪಾಠಶಾಲೆಗಳ ಸಂಗೀತ ಶಾಲೆಗಳನ್ನು ತೆಗೆದಿದ್ದಾರೆ ಸುಮಾರು ಸ್ಟೂಡೆಂಟ್ಸ್ ಅವರದ್ದು. ಸೊ ಆ ಹಿರಿಮೆ ಆಂಟಿಗೆ ಇದೆ. ಸೊ ಇವತ್ತಿಗೂ ಆಂಟಿಯನ್ನು ಎಲ್ಲರೂ ಸ್ಮರಣಿಸ್ತಾರೆ. ಎಷ್ಟು ಚೆನ್ನಾಗಿ ಹಾಡು ಹೇಳಿಕೊಟ್ಟಿದ್ದಾರೆ. ಒಂದೇ ಒಂದು ನಮಗೆ ಜಾನಪದ ಗೀತೆ ಭಾವಗೀತೆ ಕರ್ನಾಟಕ ಸಂಘದಲ್ಲೆಲ್ಲ ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡುವ ಹಾಗೆ ಮಾಡಿ ಪ್ರೈಸಸ್ ಸುಮಾರೆಲ್ಲ ತೆಗೆಸಿಕೊಟ್ಟಿದ್ದಾರೆ. ಸೊ ಯಾವಾಗ್ಲೂ ನಮ್ಗೆ ಇವತ್ತಿಗೂ ನವರಾತ್ರಿಗೆ ರಾಘವೇಂದ್ರ ಸ್ವಾಮಿಯವರ ಪುಣ್ಯ ದಿನಕ್ಕೆಲ್ಲ ಕಾರ್ಯಕ್ರಮಗಳು ಇದೆ. ಅವರಿಂದಾಗಿಯೇ ನಮ್ಗೆ ಇದೆಲ್ಲ ಅಪಾರ್ಚುನಿಟಿ ಸಿಕ್ಕಿದೆ. ಸೊ ನಾವು ಒಂದು ಸಂಗೀತ ಜ್ಞಾನ ತುಂಬಿದ್ದೆ ನಮಗೆ ಆಂಟಿಯಿಂದಾಗಿ. ಏನು ಭೇದ ಭಾವ ಇಲ್ಲದೆ ಯಾವಾಗ ಎಷ್ಟು ಹೊತ್ತಿ ಕೇಳಿದ್ರು ಅವರು ನಮ್ಗೆ ಸಂಗೀತವನ್ನು ಜ್ಞಾನ ಕೊಡ್ತಿದ್ರು. ಸೊ ಅಷ್ಟು ಸಿಂಪಲ್ ಆದ ಹೆಂಗಸು ಅವರು. ಹಾಗಾಗಿ ಅವರಿಗೆ ದೇವರು ಯಾವತ್ತೂ ಒಳ್ಳೆಯದನ್ನೇ ಮಾಡಿಕೊಂಡು ಅವರ ಆರೋಗ್ಯವನ್ನು ಚೆನ್ನಾಗಿಟ್ಟಿರಲಿ ಅಂತ ಅವರಿಗೆ ಯಾವಾಗಲೂ ನಾವು ಚಿರಋಣಿಯಾಗಿದ್ದೇವೆ. ಸುಮಾರು ನಮಗೆ ನಮ್ಮ ಜೀವನದಲ್ಲಿಯೂ ಅವರು ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ಸರಿದಾರಿಯಲ್ಲಿ ತಂದಿದ್ದಾರೆ. ನಮಗೆ ಎಷ್ಟೋ ನಾವು 20-25 ಉಡುಪಿ ಹೆಂಗಸರು ಕೂಡ ಅವರಿಂದಾಗಿ ಜ್ಞಾನಾರ್ಚನೆ ಪಡೆದಿದ್ದೇವೆ. ಇದಕ್ಕೆ ನಾವು ಅವರಿಗೆಲ್ಲ ಚಿರಋಣಿಯಾಗಿದ್ದೇವೆ. ಥ್ಯಾಂಕ್ ಯು. ಹಾಯ್, ನಾನೀಗ ಪಠಾಭಿ ಅಂಕಲ್ ಬಗ್ಗೆ ಸ್ವಲ್ಪ ಮಾತಾಡುವ ಅಂತಿದ್ದೇನೆ. ಅಂಕಲ್ ಸಚ್ ಎ ಲವ್ಲಿ ಪರ್ಸನ್ ಇನ್ ದ ಸೆನ್ಸ್ ತುಂಬ ಹ್ಯೂಮರಸ್, ವೆರಿ ವಿಟ್ಟಿ ಆ್ಯಂಡ್ ವೆರಿ ನಾಲೆಜಬಲ್. ಪರ್ಟಿಕ್ಯುಲರ್ಲಿ ಎಸ್ಟ್ರಾಲಜಿಕಲ್ ಪ್ರೊಡಿಕ್ಷನ್ಸ್ನಲ್ಲಿ ಎಲ್ಲ ತುಂಬ ವಿಷಯ ಗೊತ್ತಿದೆ. ನಾನು ಅವರೆಲ್ಲ ತುಂಬ ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಎಕ್ಸ್ಚೇಂಜ್ ಎಲ್ಲ ಮಾಡಿದ್ದೇವೆ. ಆ್ಯಂಡ್ ಅಫ್ಕೋರ್ಸ್ ನಮಗೆ ಅಸ್ಟ್ರಾಲಜಿ ಬಗ್ಗೆ ಏನು ಹೆಚ್ಚು ಗೊತ್ತಿಲ್ಲ. ಬಟ್ ದೆನ್ ಈ ಸಚ್ ಎನ್ ಇಂಟ್ರೆಸ್ಟಿಂಗ್ ಪರ್ಸನ್. ಬಿಸೈಡ್ಸ್ ಪೂಜೆ ಪುನಸ್ಕಾರದಲ್ಲಿ, ಆಮೇಲೆ ಸಿನಿಮಾ ಲೈನ್ನಲ್ಲಿ, ತುಳು ಪಿಕ್ಚರ್ಸ್ ಪರ್ಟಿಕ್ಯುಲರ್ಲಿ ಯಾರು ಮುಟ್ಟದೇ ಇದ್ದ ಫೀಲ್ಡ್ ಅದನ್ನು ಅವರು ಹೇಳೋದೆಲ್ಲ ರಿಯಲಿ ಅವರು ಪಿಕ್ಚರ್ ಫಾರ್ಮ್ನಲ್ಲಿ ತಂದದ್ದೆಲ್ಲ ಇಟ್ಸ್ ರಿಯಲಿ ರಿಮಾರ್ಕಬಲ್. ಆಂಟಿಯು ಅದೇ ಬಗ್ಗೆ ಸಚ್ ಎ ಹಂಬಲ್ ಪರ್ಸನ್, ಡೌನ್ ಟು ಅರ್ತ್ ಆ್ಯಂಡ್ ಪದ ವಿಷಯದಲ್ಲಿ ಅವರು ಒಂದು ಪಿನ್ನೆಕಲ್ ಒಂದು ಇದಕ್ಕೆ ರೀಚ್ ಆಗಿದ್ದಾರೆ. ಈಗ ಕೂಡ ಈ ಪ್ರಾಯದಲ್ಲಿಯೂ ಅವರು ಇನ್ನೂ ಕೇಳಿಕೊಂಡಿರೋದು, ಹಾಡೋದು, ಜನಗಳನ್ನ ಎನ್ಕರೇಜ್ ಮಾಡೋದು, ಇಟ್ಸ್ ಆಲ್ ರಿಯಲಿ ರಿಮಾರ್ಕಬಲ್. ಆರೂರು ಪಟ್ಟಾಭಿಯವರು ನಿರ್ದೇಶಕರಾಗಿದ್ದರು. ಅವರು ಸುಮಾರು 1950 ನಿರ್ದೇಶಕರಾಗಿದ್ದರು. ಅವರು ಒಟ್ಟಿಗೆ 25 ಪಿಕ್ಚರ್ಗಳನ್ನು ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಅದರಲ್ಲಿ ತುಳು ಪಿಕ್ಚರ್ ಕೂಡ ಸೇರಿದೆ. ತುಳು ಪಿಕ್ಚರ್ ಸುಮಾರು 5-6 ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ ಅವರು ರಾಜಕುಮಾರರೊಟ್ಟಿಗೆ 7 ಪಿಕ್ಚರ್ಗಳನ್ನು ಮಾಡಿದ್ದಾರೆ. ಆಮೇಲೆ ಅವರ ಧರ್ಮಪತ್ನಿಯವರು ಅವರ ಎಲ್ಲ ಪಿಕ್ಚರ್ಗಳಲ್ಲಿಯೂ ಹಿನ್ನೆಲೆ ಗಾಯನವನ್ನು ಕೊಟ್ಟಿದ್ದಾರೆ. ಅವರು ಅವರ ಹೆಂಡತಿ CS ಸರೋಜಿನಿ ಅಂತ ಅವರು ಮೊದಲು ಮೈಸೂರಿನಲ್ಲಿದ್ದರು. ಅವರು ಹೊನ್ನಪ್ಪ ಭಾಗವತರ ಒಟ್ಟಿಗೆ ಒಂದು ಪಿಕ್ಚರ್ನಲ್ಲಿ ಸುಮಾರು 6 ಹಾಡುಗಳನ್ನು ಹಾಡಿದ್ದಾರೆ. ಆಮೇಲೆ ಅವರ ಹೆಂಡತಿ ಮದ್ರಾಸಿನಲ್ಲಿ ಜಿಕ್ಕಿ ಮತ್ತು ಎಂ ರಾಜಾ ಅಂತ ತಮಿಳಿನಲ್ಲಿ ಹಾಡುಗಳನ್ನು ಹಾಡ್ತಿದ್ದರು. ಅವರ ಜೊತೆಯಲ್ಲಿಯೂ ಹಾಡಿದ್ದಾರೆ. ತುಳು ಪಿಕ್ಚರ್ನಲ್ಲಿಯೂ ಹಾಡಿದ್ದಾರೆ. ಆಮೇಲೆ ಇವರು 7 ಪಿಕ್ಚರ್ನಲ್ಲಿ ಮಾಡಿದಾಗ ಅದರಲ್ಲಿ 2 ಪಿಕ್ಚರಿಗೆ ಪ್ರಶಸ್ತಿ ಬಂದಿದೆ. ಒಂದು ಪ್ರಾದೇಶಿಕ ಪ್ರಶಸ್ತಿ, ಮತ್ತೊಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದಿದೆ. ಇವರು 1963 ಮದ್ರಾಸಿನಲ್ಲಿ ಮನೆ ಕಟ್ಟಿದ್ದರು. ಆ ಸಮಯದಲ್ಲಿ ನಾನು ನಮ್ಮ ಮಕ್ಕಳು ನಮ್ಮ ಯಜಮಾನರು ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇದ್ದೆವು. ಆಗ ಅವರ ಮನೆಗೆ ಉತ್ತಮ ಕಲಾವಿದರು ಆಗಾಗ ಬರುತ್ತಿದ್ದರು. ಅದರಲ್ಲಿ ಡಾಕ್ಟರ್ ರಾಜಕುಮಾರು, ಸಿ ಉದಯಶಂಕರ್, ನರೇಂದ್ರ ಬಾಬು ಮತ್ತು ಉಡುಪಿ ಜಯರಾಮ್ ಮಾಸ್ಟ್ರು ಮತ್ತು ಜಾನಕಿರಾಮ್, ಪಂಡರಿಬಾಯಿ, ಮೈನಾವತಿ ಮೊದಲಾದ ಕಲಾವಿದರು ಅಲ್ಲಿಗೆ ಬರುತ್ತಿದ್ದರು. ಛಾಯಾಗ್ರಾಹಕ ಜಾನಕಿರಾಮ್ ಅವರ ಮನೆಯ ಮಹಡಿಯಲ್ಲಿ ತುಂಬ ಸಮಯ ವಾಸ ಮಾಡಿಕೊಂಡಿದ್ದರು.
ಆಮೇಲೆ ಅವರು ಬೆಂಗಳೂರಿಗೆ ಬಂದು ಪಿಕ್ಚರ್ ಅನ್ನು ಪ್ರೊಡ್ಯೂಸ್ ಮಾಡ್ತಿದ್ರು. ಅವರ ಧರ್ಮಪತ್ನಿ ಸಿ ಎಸ್ ಸರೋಜಿನಿ ಅವರು ತುಂಬ ಹಾಡುಗಳನ್ನು ಹಾಡಿದ್ದಾರೆ ಮತ್ತು ಅವರು ತುಂಬ ಮಕ್ಕಳಿಗೆ ಪಾಠವನ್ನು ಸಂಗೀತ ಪಾಠವನ್ನು ಹೇಳಿಕೊಟ್ಟಿದ್ದರು. ಆರೂರು ಪಟ್ಟಾಭಿಯವರು ಸುಮಾರು ಸಮಯದ ಹಿಂದೆ ತೀರಿಕೊಂಡಿದ್ದಾರೆ. ಈಗ ಅವರ ಧರ್ಮಪತ್ನಿಯವರು ಆರೂರು ಪಟ್ಟಾಭಿಯವರ ಅಣ್ಣನ ಮಗಳು ವೀಣಾ ಮತ್ತು ಅವರ ಅಳಿಯ ಭಾಸ್ಕರ್ ಅವರ ಜೊತೆಯಲ್ಲಿ ಅಲ್ಲಿ ಮದ್ರಾಸಿನಲ್ಲಿ ಅವರ ಮನೆಯಲ್ಲಿ ಇದ್ದಾರೆ. ಅವರು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ. ಆರೂರು ಪಟ್ಟಾಭಿಯವರು ಫಸ್ಟ್ ಶ್ರೀಶೈಲ ಮಹಾತ್ಮೆ ಪಿಕ್ಚರ್ ತೆಗೆದಾಗ ಮೊದಲಿನ ಮದ್ರಾಸಿನ ಚೀಫ್ ಮಿನಿಸ್ಟರ್ ದಿವಂಗತ ಜಯಲಲಿತಾ ಅವರನ್ನು ಫಸ್ಟ್ ಅವರು ಆ ಶ್ರೀಶೈಲ ಮಹಾತ್ಮೆಯಲ್ಲಿ 12 ವರ್ಷದ ಹುಡುಗಿಯನ್ನು ಒಂದು ಡ್ಯಾನ್ಸ್ ಮಾಡುವ ಮೂಲಕ ಪರಿಚಯ ಮಾಡಿದ್ದಾರೆ. ಆಮೇಲೆ ಸುನೀಲ್ ಎಂಬ ಬಾರ್ಕೂರಿನ ಹುಡುಗನನ್ನು ಅವನನ್ನು ಕೂಡ ಆ ಒಂದು ಪಿಕ್ಚರ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತೇನೆಂದರೆ ಈಗಿನ ಪೀಳಿಗೆಗೆ ಇವರ ವಿಷಯವು ಅಷ್ಟು ಚೆನ್ನಾಗಿ ಪರಿಚಯವಾಗಿಲ್ಲ. ಅದಕ್ಕೋಸ್ಕರ ಈ ವಿಷಯವನ್ನು ನಾನು ಹೇಳಲು ಇಷ್ಟಪಡುತ್ತಾ ಇದ್ದೇನೆ. ಇದನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಆರೂರು ಪಟ್ಟಾಭಿ ನನ್ನ ಕೊನೆ ಚಿಕ್ಕಪ್ಪ. ನೋಡಲಿಕ್ಕೆ ತುಂಬ ಚೆಂದ ಅವರು. ಅವರು ಮಾತನಾಡೋದು ಹಾಗೆ ತುಂಬ ಸ್ವಾರಸ್ಯವಾಗಿ ಮಾತಾಡ್ತಾರೆ ಅವರು. ಅವರು ಊರಿಗೆ ಬರ್ತಾರಂತ ಹೇಳಿದ್ರೆ ನಮಗೊಂದು ಸಂಭ್ರಮ. ನಾವು ಎಲ್ಲಿ ಮನೆ ಮಾಡಿದ್ರು ಮಂಗಳೂರು ಕುಂದಾಪುರ ಉಡುಪಿಯಲ್ಲಿ ಮನೆ ಮಾಡಿ ನಮ್ಮ ಮನೆಗೆ ಬಂದು ಊರಿಗೆ ಬಂದಾಗ 2 ದಿನ ಇದ್ದು ಸಂಭ್ರಮಿಸಿ ನಮ್ಮನ್ನೆಲ್ಲ ಸಂತೋಷದಲ್ಲಿ ಇಟ್ಟು ಹೋಗ್ತಿದ್ರು ಅವರು. ಅವರು ಬರ್ತಾರಂತ ಹೇಳಿ ಆದರೆ ನಾವು ಎಂಥ ತಿಂಡಿ ಮಾಡೋದಪ್ಪ ಏನು ಅಡುಗೆ ಮಾಡೋದು ಅಂತೇಳಿ ಅದನ್ನೆಲ್ಲ ಚೆಂದ ಮಾಡಿದ್ದು ತಿಂದು ಅದನ್ನು ಹೊಗಳಿ ಹೋಗ್ತಿದ್ರು ಅವರು. ಮತ್ತು ಅವರೊಂದು ಫಿಲ್ಮ್ ಶೂಟಿಂಗ್ ನಾನು ದಾರದ ಬಿಡಿದಿ ಮಲ್ಪೆಯಲ್ಲಿ ಆಗಿನ ಶಾಸಕಿಯಾಗಿದ್ದ ಮನೋರಮದ್ವರಾಜ ಮನೆಯಲ್ಲಿ ಹೋಗಿ ನೋಡುತ್ತೆ. ಆಗ ಬಂದು ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದಾಗ ಫ್ರೆಂಡ್ಸಿಗೆ ಭಾರಿ ಖುಷಿ, ಆಶ್ಚರ್ಯ, ನೀವು ಆರೂರು ಪಟ್ಟಾಭಿ ಮಗಳ ನೀವು ಅಂತ ಹೇಳ್ಕೊಂಡ್ರು. ಹಾಗೆ ನಮ್ಮೊಟ್ಟಿಗೆಲ್ಲ ಚಂದದಲ್ಲಿ ಇರ್ತಿದ್ರು ಅವರು. ಆಂಟಿ ಅಂತೂ ನಮಗೆ ಒಂದು ತಾಯಿ ಆಗಿದ್ದರು. ಮೆಲುವು ಮೆದುವು ಮಾತು, ನಮ್ಮನ್ನು ಚಂದ ಮಾಡಿ ಮಾತಾಡಿಸೋದು, ನಾವು ಏನಾರು ಮಾಡಿದ್ರೆ ಅದನ್ನು ಚಂದ ಮಾಡಿ ಹೊಗಳೋದು, ಒಂದು ತುಂಬ ಖುಷಿ ಆಗ್ತಿತ್ತು ಅವ್ರು ಬರ್ತಾರೆ ಅಂತೇಳಿ. ನಮಸ್ಕಾರ. ಆರೂರು ಪಟ್ಟಾಭಿ ಅಂದರೆ ಅದೊಂದು ಕಾಮನ್ ಬಿಲ್ಡಿಂಗ್ ಹಾಗೆ. ಕಾಮನ್ ಬಿಲ್ನಲ್ಲಿ 7 ಬಣ್ಣ ಮಾತ್ರ ಇರೋದು, ಆದರೆ ಇವರ ವ್ಯಕ್ತಿತ್ವದಲ್ಲಿ ಹಲವಾರು ಬಣ್ಣಗಳಿದ್ದವು. ಒಂದು ದೊಡ್ಡ ವಜ್ರದ ಕಲ್ಲಿಗೆ ಎಷ್ಟು ಮುಖ ಇದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಉಂಟ? ಅದೇ ರೀತಿಯಲ್ಲಿ ಆರೂರು ಪಟ್ಟಾಭಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಮಾಡಿದವರು ನಿರ್ದೇಶಕರಾಗಿ. ಅದೇ ರೀತಿ ತುಳು ಚಿತ್ರ ಬ್ರಹ್ಮ ಅಂತ ಅವರನ್ನು ಕರೀತಿದ್ರು. ನನಗೆ ಅವರ ಹಲವಾರು ಕ್ಷೇತ್ರಗಳಲ್ಲಿ ಅವರಿಗೆ ಆಸ್ತಿ ಪ್ರವೃತ್ತಿ ಇತ್ತು, ನನಗೆ ತುಂಬ ಇಷ್ಟ ಆಗುತ್ತೆ. ಹೆಚ್ಚಾಗಿ ಮದ್ರಾಸಿಗೆ ಬಂದವರು ಸೀದಾ ಉಡುಪಿಗೆ ಬಂದರೆ ಸೀದಾ ನಮ್ಮ ಮನೆಗೆ ಬರ್ತಾ ಇದ್ರು. ಒಮ್ಮೆ ಹೀಗೆ ಬಂದವರು ಬಾತ್ರೂಮಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಅವರು ನನ್ನನ್ನು ಕರೀದಾಗ ಮಾಪಳೆ ಅಂತ, ಮಾಪಳೆ ಅಂದರೆ ಅಳಿಯ ಅಂತ ಅರ್ಥ ಅಂತ. ನಾನು ಮಾಪಳೆ ಯಾರಿಗೆ ಕರಿಬೇಡಿ ಮಾವ ಅಂತಿದ್ದೆ. ಏ ಇಲ್ಲ ಕಣೋ, ತಮಿಳಿನಲ್ಲಿ ಮಾಪಳೆ ಅಂದರೆ ಅಳಿಯ, ನಾನೇ ಅಳಿಯ ಅಂತ ಕರೆಯೋದು ಅಂತೇಳಿ ಮಾಪಳೆ ಬಾಯಿಲ್ಲಿ ಏನು ಮಾವ ಏನು ಸಮಾಚಾರ. ಅವರು ಮದ್ರಾಸಿನ ಬಂದದಷ್ಟೇ. ಇಲ್ಲಿ ಕೃಷ್ಣಮಠದ ಆನೆಯನ್ನು ತರಿಸೋಕ್ಕಾಗತ್ತಾ ಅಂತ ಹೇಳಿದರು. ಬರೀ ಇದು ಬೆಳಿಗ್ಗೆ ಬೆಳಿಗ್ಗೆ ಬಂದು ಏನಾಯ್ತಪ್ಪ ಕೃಷ್ಣಮಠದ ಆನೆ ಅಂತೇಳಿ ಹೇಳ್ತಾ ಇದ್ದಾರಪ್ಪ, ಏನಿದು ಅಂತ ಕೇಳಿದೆ. ಏನು ನಿಮ್ಗೇನಾರೆ ಮದ್ರಾಸಿಂದ ಬಂದವ್ರಿಗೆ ಏನಾರ ನಿದ್ದೆ ಗೆಟ್ಟು ಏನಾರ ಇದಾಗಿದ ಕರೆ ತಿರುಗುತ್ತಾ ಉಂಟು, ಏನು ಸಮಾಚಾರ ಕೇಳಿದೆ. ಅಲ್ಲ ಕಣಯ್ಯ ನೋಡಿ ಟೂತ್ ಪೇಸ್ಟ್ ನೋಡು, ಇದರಲ್ಲಿ ಪೂರಾ ಟೂತ್ ಪೇಸ್ಟ್ ಖಾಲಿಯಾಗಿ ಒಂದು ಚೂರು ಉಳಿದಿದೆ, ಅದನ್ನೇ ಒತ್ತಿ ತೆಗಿಬೇಕಾದ್ರೆ ಕೃಷ್ಣಮಠದ ಆನೆ ಬರಬೇಕಷ್ಟೇ, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಜೋರು ನೆಗಾಡಿದ್ರು. ಆಗ ನಾನು ಹೇಳಿದೆ ಇದು ಇನ್ನು ಮಗಳ ಕೆಲಸ, ಅವಳು ಬಾಚನಿಗೆ ಅಲ್ಲಿ ಹೌದಾ ಅಲ್ಲ, ಅವಳು ಬಾಚನಿಗೆ ಅದನ್ನು ಸಾಕಷ್ಟು ಒತ್ತಿ ಒತ್ತಿ ಮುಂದೆ ದೂಡಿ ದೂಡಿ ಈ ಸ್ಥಿತಿಗೆ ತಂದಿಟ್ಟಿದ್ದಾಳೆ. ಆದ್ರೆ ನೀವು ಹೇಳಿದಾಗೆ ಕೃಷ್ಣಮಠದ ಆನೆಯನ್ನೇ ತರಬೇಕಾದೀತು ಅಂತ ನಾನು ಹೇಳಿದೆ, ನಕ್ಕು ಬಿಟ್ರಿ. ಹೀಗೆ ಅವಳ ಹಾಸ್ಯ ಪ್ರವೃತ್ತಿ ನನಗೆ ಇನ್ನೊಂದು ಘಟನೆ ನೆನಪಾಗುತ್ತೆ. ಒಮ್ಮೆ ಮದ್ರಾಸಿನ ಆರೋಗ್ಯ ಮಂತ್ರಿ ಅವರು ನಮ್ಮವರೇ ಡಾಕ್ಟರ್ ಎಚ್ ವಿ ಹಂದೆ ಅವರು ಇವ್ರ ಜೊತೆ ಬಂದಿದ್ರು. ಕೊಲ್ಲೂರಿಗೆ ಹೋಗೋರಿದ್ರು. ನನ್ನನ್ನು ಮಾಪಳೆ ನೀನು ಬರ್ತೀಯ ಕೊಲ್ಲೂರಿಗೆ ಹೋಗೋಣ ಅಂದರು. ಸರಿ ನಾನು ಬರ್ತೀನಿ ಅಂತ ಹೋದೆ. ಎಲ್ಲರೂ ಹೋದ್ವಿ. ಕೊಲ್ಲೂರು ದೇವಸ್ಥಾನದಲ್ಲಿ ದೇವಿ ದರ್ಶನ ಆಯಿತು. ಹಾಗೆ ಅಲ್ಲಿ ಹಿಂದಿನ ಮುಖ್ಯಮಂತ್ರಿ MG ರಾಮಚಂದ್ರನ್ ಕೊಟ್ಟ ಒಂದು ಬೆಳ್ಳಿ ಖಡ್ಗ, ಅದು ಸಾಧಾರಣ ಅಲ್ಲಿಂದ ಬಂದವರಿಗೆಲ್ಲ ಬೆಳ್ಳಿದ್ದು ಚಿನ್ನದ ನೆನಪಾಗುದಿಲ್ಲ, ಬಂದವರಿಗೆಲ್ಲ ಅದೊಂದು ಪ್ರದರ್ಶನ ಅಲ್ಲಿ ಅವ್ರು ಮಾಡ್ತಾ ಇದ್ರು. ಸರಿ ನಮಗೆಲ್ಲ ತೋರಿಸಿದ್ರು. ಆಗ ದೇವಸ್ಥಾನದ ಆಡಳಿತ ಅಧಿಕಾರಿಗಳು ಕೇಳಿದ್ರು, ಇವ್ರು ಯಾರು ಹಿಡ್ಕೊಂಡು ಅವ್ರದ್ದು ಹೇಳಿದ್ರು, ಇವರು ಮದ್ರಾಸಿನ ಆರೋಗ್ಯ ಮಂತ್ರಿ ಅಂತ ಹೇಳಿದ್ರು. ಹಾಗೆ ನನ್ನನ್ನು ಹೇಳ್ತಾ ಇವರು PW ಅವರು ಅಂತೇಳಿ ಹೇಳಿದ್ರು. PW ನಾನು ನ್ಯಾಷನಲ್ ಲೆವೆಲ್ ಕೆಲಸ ಮಾಡ್ತಾ ಇದ್ದೆ. ಸರಿ ಆಮೇಲೆ ನಮಗೆಲ್ಲ ಅಲ್ಲಿ ಉಪಚಾರ ಆಯಿತು.
ಆ ಮದ್ರಾಸಿನ ಡಾಕ್ಟರ್ ಎಚ್ ಯು ಹಂದೇವರ ಜೊತೆ ನನಗೊಂದು ಸ್ವಲ್ಪ ಸನ್ಮಾನ ಆಯ್ತು. ಸನ್ಮಾನ ಅಂದ್ರೆ ಹೂಹಾರಲ್ಲ ಹಾಕಿದ್ರು. ನಾನು ಮೆಲ್ಲ ಅವ್ರತ್ರ ಕೇಳಿದೆ ಪಟ್ಮ ಇದೇನು ಸಮಾಚಾರ, ಅವರಿಗೂ ಏನೋ ಸನ್ಮಾನ ಮಾಡಿದ್ರು ಅವರು ಅಲ್ಲಿಯ ಆರೋಗ್ಯ ಮಂತ್ರಿಗಳು. ಓಕೆ, ನನ್ಗೆ ಯಾಕೆ ಇದು ಮಾಡಿದ್ರು ಮಾರಾಯ್ ಸುಮ್ಮನೆ ನೀನು ಏನ್ ಗೊತ್ತಾ, ಅವರು ಆರೋಗ್ಯ ಮಂತ್ರಿ ಅಲ್ಲ, ನೀನು ಪಿ ಡಬ್ಲ್ಯೂ ಹೇಳಿದ್ನ ಇನ್ನೊಂದು ಪಿ ಡಬ್ಲ್ಯೂ ಮಂತ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರೆ ನಿಮ್ಗೊಂದು ಬಿಟ್ಟಿ ಸನ್ಮಾನ ಸಿಕ್ತಿಂದ ಈಚೆ ಬರ್ತಾ ಇರೋ ಜೋರ್ ಹೇಗಾಡ. ಇದು ಅವರ ಹಾಸ್ಯ ಆ ಜೀವನದ ಕೆಲವು ಝಲಕ್ಗಳು. ಇಂಥದ್ದು ಹಲವಾರು ಆಗ್ತಾ ಇತ್ತು ಮಾತಿನಲ್ಲಿಲ್ಲ, ಯಾವಾಗಲೂ ಹಾಸ್ಯ ಹಾಸ್ಯದ ಮಾತುಗಳು ಬರ್ತಾ ಇತ್ತು. ಇನ್ನೊಂದು ನಾನು ತುಂಬಾ ಅವ್ರ ಹತ್ರ ಅವರದ್ದು ಇಷ್ಟಪಡ್ತಾ ಒಂದು ವಿಷಯ ಅಂತಂದ್ರೆ ಆಸ್ಟ್ರಾಲಜಿಯಲ್ಲಿ ಅವರಿಗೆ ಒಂದು ಪ್ರೀತಿ. ಈ ಆಸ್ಟ್ರಾಲಜಿ ಅಂತ ಹೇಳಿದ್ರೆ ಅವ್ರ ಹತ್ರ ತಮ್ಮ ಭವಿಷ್ಯ ಕೇಳಲಿಕ್ಕೆ ಇದೆಲ್ಲ ಇದಕ್ಕಾಗಿ ಹಲವಾರು ಜನ ಬರ್ತಿದ್ರು. ಒಮ್ಮೆ ನನ್ನ ಸ್ಕೂಟರ್ ಅಲ್ಲಿ ಅವ್ರು ನನ್ನ ಹಿಂದೆ ಕೂತಿದ್ರು. ಹೀಗೆ ಇಲ್ಲ ನಾವು ಹೋಗ್ತೀವಿ ರಜಾ ದಿವಸ ಬನ್ನಿ ಹೋಗೋಣ ಅಂತ ಬಂದ್ರು. ಹೋಗೋ ದಾರಿಲಿ ಕೇಳಿದ್ರು ನೀನು ಶ್ರವಣ ನಕ್ಷತ್ರ ಮಕರ ರಾಶಿ ಹೌದಲ್ಲ ಕೇಳಿದ್ರು. ಅರೆ ನಿಂಗೆ ನಿಮ್ಗೆ ಗೊತ್ತಾಯ್ತು ನನ್ನ ನಿನ್ನ ಜಾತಿ ಗೀತೆ ಏನೋ ಕೊಟ್ಟಿಲ್ಲ ನಿಮ್ಗೆ ಗೊತ್ತಾಯ್ತು ಅಂತ ಕೇಳಿದ್ರು. ನೋಡು ಪ್ರತಿಯೊಬ್ಬ ಮನುಷ್ಯನದೊಂದು ಅವನದೊಂದು ಆ ಬಿಲ್ಡಪ್ ಇರುತ್ತೆ. ಆ ಬಿಲ್ಡಪ್ ನಲ್ಲಿ ನಿನ್ನ ಬೆನ್ನು ಹಿಂದೆ ನೋಡುವಾಗ ಅವ್ರು ಹಿಂದೆ ಗೊತ್ತಿದ್ರು. ಹಿಂದೆ ನೋಡುವಾಗ ನೀನು ಮಕರ ರಾಶಿಯವನು ಶ್ರವಣ ನಕ್ಷತ್ರವನು ಅಂತ ನನ್ನ ತಲೆಗೆ ಹೊಳಿತು ನೋಡು. ಅದು ಅದ್ರಲ್ಲಿ ನಾನು ಕೇಳಿದೆ ಇರ್ಬೇಕಾದ್ರೆ ನೀವು ಶ್ರವಣ ನಕ್ಷತ್ರ ಇರ್ಬೇಕು ಕರೆಕ್ಟ್ ಅಲ್ಲ, ಅವ್ರು ಕರೆಕ್ಟ್ ಮಾವ ಅಂತ ಹೇಳಿದೆ. ಆಮೇಲೆ ಅದೇ ರೀತಿ ನಂಗೆ ಇನ್ನೊಮ್ಮೆ ಅವ್ರು ಬೆಂಗಳೂರನ್ನ ನೋಡಿದಾಗ ಅವ್ರದ್ದು ಯಾವಾಗಲೂ ಆಸೆ ಇದ್ದದ್ದು ಟೂರಿಸ್ಟ್ ಹೋಟೆಲ್ನಲ್ಲಿ. ಟೂರಿಸ್ಟ್ ಹೋಟೆಲ್ನಲ್ಲಿ ಸಂಜೆ ಆಯ್ತು ಅಂದ್ರೆ ಸಾಕು ಅವರ ಅಭಿಮಾನಿಗಳು ಸಾಲು ಕಟ್ಟಿ ಬರ್ತಾ ಇದ್ರು. ಪಟ್ಟಾಭಿಷರ ಬಂದಿರ್ತಾರು, ವಾಂಗೋ ವಾಂಗೋ ಬನ್ನಿ ಬನ್ನಿ ಅವ್ರತ್ರ ಜಾತಕೋಸ್ಕರ ಭವಿಷ್ಯಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಎಲ್ಲ ಫ್ರೀ ಮುಫತ್ತಾಗಿ ಮಾಡ್ತಾ ಇದ್ರು. ಇದೊಂದು ಅವ್ರಿಗೆ ಬಹಳ ಗೀಳಿತ್ತು, ಎಲ್ಲರೂ ಬಹಳ ಇಷ್ಟಪಡ್ತಿದ್ರು ಮತ್ತೆ ಸರಿಯಾಗಿ ಹೇಳ್ತಿದ್ರು. ಎಲ್ಲಿವರೆಗೆ ಹೇಳಿದ್ರೆ ಅವರ ಕೊನೆ ಕ್ಷಣಗಳನ್ನು ಕೂಡ ಅವರು ಧೈರ್ಯದಲ್ಲಿ ಬರ್ತಿರ್ತಿದ್ರು. ಅದು ಉದಾಹರಣೆ ಪೇಪರಲ್ಲಿ ಕೂಡ ಬಂದಿತ್ತು, ಅದು ಕೂಡ ಅವರಿಗೆ ಹೇಳುವಷ್ಟು ಒಂದು ಶಕ್ತಿ ಅವ್ರ ಹತ್ರ ಇತ್ತು. ಇದು ಅವರ ಇನ್ನೊಂದು ಅವರ ದೊಡ್ಡ ವ್ಯಕ್ತಿತ್ವ. ಅದೇ ರೀತಿ ಅವರದ್ದು ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರೆ ದೈವಭಕ್ತಿ. ಬೆಳಿಗ್ಗೆ ಸ್ನಾನ ಮಾಡಿದ ಕೂಡಲೇ ಅವರು ಯಾವುದು ಲಲಿತಾ ಸಹಸ್ರನಾಮವಾಗಲಿ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನಾಗಲಿ ಸ್ಫುಟವಾಗಿ ನಿರಂಕರವಾಗಿ ಆಗ ತಾಸುಗಟ್ಟಲೆ ಹೇಳ್ತಾ ಇದ್ರು. ಎಲ್ಲ ಮುಗಿದ ಮೇಲೆ ಶರ್ಟ್ ಪ್ಯಾಂಟ್ ಎಲ್ಲ ಧರಿಸಿ ಅವರು ಪಟ್ಟ ಫಿಲ್ಮ್ ಡೈರೆಕ್ಟರ್ ಅಷ್ಟರೊಳಗೆ ಅಷ್ಟು ಕ್ರಮಬದ್ಧವಾಗಿ ಅವರು ಆ ಮಂತ್ರಗಳ ಸ್ಫಟನೆಯನ್ನು ಮಾಡ್ತಾ ಇದ್ರು. ಇದು ಕೂಡ ಪ್ರಾಯಶಃ ಅವರಿಗೆ ದೇವರ ದಯೆ ತುಂಬಾ ಇತ್ತು ಅಂತ ನನ್ನ ಅನಿಸಿಕೆ. ಹೀಗೆ ಅವರ ಹಲವಾರು ಮುಖಗಳನ್ನು ನಾನು ಬಲ್ಲೆ. ಅವರು ಸಾಮಾನ್ಯವಾಗಿ ಎಲ್ಲಾ ದೊಡ್ಡ ಅವರ ಮನೆಯವರೆಲ್ಲ ಹೇಳಿದ್ದಾರೆ, ಸಾಧಾರಣ ಚಿತ್ರ ಜಗತ್ತಿನ ದೊಡ್ಡ ದೊಡ್ಡ ತೀರ್ಥ ಮಹಾರಾತ್ರಿಗೆಲ್ಲ ಅರೂರು ಪಟ್ಟಾಭಿ ಅಂತ ಗೊತ್ತಿತ್ತು. ಅವರನ್ನು ಒಮ್ಮೆ ಅವ್ರ ಜೊತೆ ನಾನು ಸೇಂಟ್ ಮೇರಿ ಐಲ್ಯಾಂಡ್ಗೆ ಹೋಗಿದ್ದೆ. ಅಲ್ಲಿ ಅಂಬರೀಷ್ ಅಂಬಿಕಾ ಅವರದೆಲ್ಲ ಯಾವುದು ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು. ಯಾವುದು ಸಿನಿಮಾ ಅದು, ಯಾವುದು ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು. ಆಯ್ತಾ, ಅದು ಶೂಟಿಂಗ್ ಆಗ್ತಿರುವಾಗ ಅಂಬರೀಷ್ ಮತ್ತು ಅಂಬರೀಷ್ ಕರೆದ್ರು ಅಂಬಿಕಾ ಬಾಯಲ್ಲಿ. ಇದು ಯಾರು ಗೊತ್ತಾ, ದೊಡ್ಡ ಸಾರ್ ಇವರು, ದೊಡ್ಡ ಡೈರೆಕ್ಟರ್ ಬಾ ಅಂತ ಹೇಳಿ ಇಬ್ಬರು ಅವ್ರು ಕಾಲಿಗೆ ನಮಸ್ಕಾರ ಮಾಡಿದ್ರು. ಅದು ಅವರ ಮೇಲೆ ಒಂದು ರೀತಿಯ ಗುರುಭಕ್ತಿಯನ್ನು ತೋರಿಸಿದೆ. ಎಲ್ಲರಿಗೂ ಸಾಮಾನ್ಯವಾಗಿ ಚಿಕ್ಕವರಿಗೆಲ್ಲ ಅವ್ರ ಮೇಲೆ ಬಹಳ ಒಂದು ಭಕ್ತಿ ಕೂಡ ಇತ್ತು. ಅಷ್ಟನ್ನು ಅವರು ಜಸ್ಟ್ ಕಮಾಂಡರ್, ಆ ಕಮಾಂಡಿಂಗ್ ಪೊಸಿಷನ್ ಇದ್ರು. ಹೀಗಾಗಿ ನಮಗೆ ಅವರು ನಮ್ಮಲ್ಲಿಗೆ ಬರ್ತಾರೆ, ಅವರು ಸಂಸಾರ ಸ್ನೇಹಿತರಾಗಲಿ ಬರ್ತಿದ್ರು, ಸರೋಜಿನಿ ಆಂಟಿ ಕೂಡ ಬರ್ತಿದ್ರು, ಹಾಗೆ ಮಗಳು ವೀಣಾ ಕೂಡ ಬರ್ತಿದ್ರು, ಭಾಸ್ಕರ್ ಕೂಡ ಬರ್ತಿದ್ರು. ಎಲ್ಲ ಬಂದಾಗ ನಮ್ಗೆ ಇಲ್ಲಿ ಬಹಳ ಸಂತೋಷ ಆಗ್ತದೆ. ಅವರು ಒಂದು ಕಂಪನಿ ಅಷ್ಟು ಚೆನ್ನಾಗಿ ನಮ್ಗೆ ಎರಡು ಮೂರು ದಿವಸ ಕಳೆದದ್ದೇ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಅದೇ ರೀತಿ ನಮ್ಮ ಸರೋಜಿನಿ ಆಂಟಿ ವಿಷಯ ಹೇಳ್ಬೇಕಾದ್ರೆ ಅವರು ಸಂಗೀತದಲ್ಲಿ ಅವರು ಎತ್ತಿದ ಕೈ ಎಷ್ಟು ಚೆನ್ನಾಗಿ ಹಾಡ್ತಿದ್ರು ಅಂದ್ರೆ ನನ್ಗೆ ಇನ್ನೂ ನೆನಪಾಗ್ತದೆ. ಹಳೆಯ ಕೆಲವು ಸಿನಿಮಾ ಪದ್ಯಾವಳಿಗಳಲ್ಲಿ ಸಂಗೀತ ಹಿಂದೆ ಹಾಡುಗಾರಿಕೆ ಜಿನ್ನಿ ಅಂತ ಇತ್ತು. ಕಣ್ಣಿಗೆ ಗೊತ್ತೇ ಜಿನ್ನಿ ಅಂದ್ರೆ ಸರೋಜಿನಿ ಅಂತ. ಈ ಸರೋಜಿನಿ ಪಟ್ಟಾಭಿ ಹೆಸರು ಚಿಕ್ಕದಾಗಿ ಜಿನ್ನಿ ಅಂತ ಕೂಡ ಬರ್ತಾ ಇತ್ತು. ಅವರು ಹಾಡಿದ ಕೆಲವು ಹಾಡುಗಳು ಈಗಲೂ ನೆನಪಾಗುತ್ತೆ. ಓ ಲೀಲ ಶಶಿಕಲ ಮಾಲ ಓ ಚಂದ್ರ ಇಂತ ಪದ್ಯಗಳು ಹಲವಾರು ನಮಗೆ ಆಗಾಗ ನೆನಪಾಗ್ತಾ ಇರ್ತದೆ. ಆ ಕರ್ಯಾಣಿ ಕಟ್ಟಂತಿ ಕಂಡಣಿಯಲ್ಲಿ ಪದ್ಯ ಹೇಳಿದ್ದಾರೆ. ಹಾಗೆ ಅವರು ಕೂಡ ಹಾಗೆ ಗಂಡನೊಟ್ಟಿಗೆ ಎಲ್ಲದಕ್ಕೂ ಸಾಥ್ ಕೊಡ್ತಾ ಇದ್ರು. ಹಾಸ್ಯದಲ್ಲಿ ಆಗಲಿ ಯಾವ್ದ್ರಲ್ಲಿ ಆಗಲೂ ಗಂಡನ ಜೊತೆ ಒಂದು ಆದರ್ಶ ಗೃಹಿಣಿಯಾಗಿ ಮೆರೆದವರು. ಹೀಗೆ ಆರೂರು ಪಟ್ಟಾಭಿ ಅನ್ನೋರು ನಮ್ಮ ಒಂದು ಮನಸ್ಸಿನಲ್ಲಿ ಸ್ಥಿರಶ್ಚಾಯಾಗಿ ಉಳಿಯೋರು ಅಂತ ಹೇಳಿದಕ್ಕೆ ನನಗೆ ನಮಗಿಬ್ಬರಿಗೂ ನಮ್ಮ ಮನೆಯವರೆಲ್ಲರಿಗೂ ಬಹಳ ಸಂತೋಷ ಆಗ್ತದೆ. ಯಾರಿಂದ ನಮಗೆ ತುಂಬಾ ಒಳ್ಳೆಯದಾಗಿದೆಯೋ ಅವರನ್ನು ನಾವು ಬೆಳಿಗ್ಗೆ ಎದ್ದೊಡನೆ ನೆನೆಯುತ್ತೇವೆ. ಅವರನ್ನು ಪ್ರಾತಃ ಸ್ಮರಣೀಯರು ಎನ್ನುತ್ತೇವೆ. ನನ್ನ ಪಾಲಿಗೆ ಪಟ್ಟಾಭಿ ಅಂಕಲ್ ಅಂತಹ ಪ್ರಾತಃ ಸ್ಮರಣೀಯರು. ಜ್ಯೋತಿಷ್ಯದಲ್ಲಿ ಎತ್ತಿದ ಕೈಯಾಗಿದ್ದ ಅವರು ನನ್ನಲ್ಲಿ ಭರವಸೆ ತುಂಬಿದ್ದರು. ನನ್ನ ಮದುವೆಗೆ ಮೊದಲು ನಾನು ಪ್ರೇಮಿಕನೊಂದಿಗೆ ಮದ್ರಾಸ್ನಲ್ಲಿದ್ದೆ. ಆಗ ಒಮ್ಮೆ ಮಂಡವಳ್ಳಿಗೆ ಹೋಗಿದ್ದಾಗ ಪಟ್ಟಾಭಿ ಅಂಕಲ್ ನನ್ನ ಕೈ ನೋಡಿ
ತುಂಬ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ, ಎರಡು ಗಂಡು ಮಕ್ಕಳಾಗುತ್ತವೆ, ಅವರಿಗೂ ಒಳ್ಳೆಯದಾಗುತ್ತದೆ ಎಂದಿದ್ದರು. ದೇವರೇ ಅವರ ಬಾಯಿಂದ ಹಾಗೆ ನುಡಿಸಿರಬೇಕು, ಯಾಕೆಂದರೆ ಅವರು ಹೇಳಿದಂತೆಯೇ ಆಗಿದೆ. ನಾನೆಂದು ಸುಖವಾಗಿ ಇದ್ದೇನೆ, ಅದಕ್ಕಾಗಿ ನಾನು ನಿತ್ಯವೂ ಅವರನ್ನು ನೆನೆಯುತ್ತೇನೆ. ಮೇಡ್ ಫಾರ್ ಈಚ್ ಅದರ್ ಎಂಬಂತಿದ್ದ ಪಟ್ಟಾಭಿ ಅಂಕಲ್ ಮತ್ತು ಸರೋಜನಿ ಆಂಟಿ ಅವರ ಜೀವನ ಆಲೋಚನೆಯಂತದ್ದು. ಅವರಿಬ್ಬರು ಪ್ರತಿಭಾವಂತರೇ, ಒಬ್ಬರು ಒಳ್ಳೆಯ ಹಾಡುಗಳನ್ನು ಬರೆಯಬಲ್ಲರಾದರೆ ಇನ್ನೊಬ್ಬರು ಅವರ ಹಾಡುಗಳನ್ನು ಮಧುರವಾಗಿ ಹಾಡಬಲ್ಲರು. ಅವರ ಆ ಸಾಮರ್ಥ್ಯ ನಮಗೆ ಗೊತ್ತಾದದ್ದು 60 ವರ್ಷಗಳ ಹಿಂದೆ ಲಲಿತಕ್ಕನ ಮದುವೆ ಸಂದರ್ಭದಲ್ಲಿ. ಮದುವೆಯ ಮುಂಚಿನ ದಿನ ಲಲಿತಕ್ಕನ ಕಲ್ಕೂರು ಭಾವನ ಧ್ಯಾನದಲ್ಲೇ ಮುಳುಗಿದ್ದಾರೆಂದು ಎಲ್ಲರೂ ಅವರಿಗೆ ತಮಾಷೆ ಮಾಡುತ್ತಿದ್ದರು. ಅದನ್ನು ಕೇಳಿಸಿಕೊಂಡ ಪಟ್ಟಾಭಿ ಅಂಕಲಿನ ಕವಿರದಯದಿಂದ ಕುಂತಲೇ ನಿಂತಲ್ಲಿ ಅವನತ್ಯ ಧ್ಯಾನ ಎಂಬ ಪ್ರೇಮ ಗೀತೆಯನ್ನು ನೀಡಿ ಬಂತು. ಆಂಟಿ ಅದನ್ನು ಮರುದಿನ ಎಷ್ಟು ಚೆನ್ನಾಗಿ ಹಾಡಿದ್ದಾರೆಂದರೆ ಮದುವೆಗೆ ಬಂದವರಿಗೆ ಅದು ಸಂತೋಷವನ್ನು ಉಂಟು ಮಾಡಿದ್ದಷ್ಟೇ ಅಲ್ಲ, ಮುಂದದು ತುಂಬ ಜನಪ್ರಿಯವಾಯಿತು. ಪಟ್ಟಾಭಿ ಅಂಕಲ್ ಸಿನಿಮಾದ ಮೂಲಕವೂ ಸರೋಜನಿ ಆಂಟಿ ಸಂಗೀತದ ಮೂಲಕವೂ ಅನೇಕರಿಗೆ ಸಂತೋಷದ ಸಮಾರಾಧನೆಯನ್ನೇ ಮಾಡಿದವರು. ಅವರೊಡನೆ ಒಡನಾಡಿದ್ದೇನೆಂಬುದೇ ನನ್ನ ಬಗ್ಗೆ. ಪಟ್ಟಾಭಿಯವರು ನನ್ನ ಹೆಂಡತಿ ರಜನಿಯ ಚಿಕ್ಕಪ್ಪ. 1980ರಲ್ಲಿ ನಮ್ಮ ಮದುವೆ ಸಮಾರಂಭದಲ್ಲಿ ರಜನಿ ಅವರನ್ನು ಪರಿಚಯಿಸುತ್ತಾ, ನೋಡಿ ಇವರು ಆರೂರು ಪಟ್ಟಾಭಿ ಅಂಕಲ್, ಫೇಮಸ್ ಫಿಲ್ಮ್ ಡೈರೆಕ್ಟರ್ ಎಂದಾಗ ಪಟ್ಟಾಭಿಯವರು ನಗುತ್ತಾ ನನ್ನ ಕೈಕುಲುಕಿದರು. ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದಿದ್ದ ನನಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಯುವ ಒಂದು ಸದವಕಾಶ 1991ರಲ್ಲಿ ಒದಗಿ ಬಂತು. ಆ ವರ್ಷ ಕರ್ನಾಟಕ ಸರ್ಕಾರದವರು ಕೊಡುವ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಗೆ ಅವರಿಗಿಂತ ಕಿರಿಯವನು ಅನನುಭವಿಯೂ ಆದ ಒಬ್ಬನ ಹೆಸರು ತುಂಬ ಕೇಳಿಬರುತ್ತಿತ್ತು. ಆರೂರು ಪಟ್ಟಾಭಿಯವರೇ ಆ ಪ್ರಶಸ್ತಿಗೆ ತುಂಬ ಅರ್ಹರೆನಿಸಿದ ನನಗೆ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕಿ ಖ್ಯಾತ ರೂಪತಾರ ಸಿನಿಮಾ ಮಾಸಿಕದ ಸಂಪಾದಕರಾಗಿದ್ದ ಪಿ ಸುರೇಶ್ ಮಲ್ಯರ ಗಮನಕ್ಕೆ ತರಬೇಕೆಂತನಿಸಿತು. ಹಾಗೆಯೇ ಮಾಡಿದೆ. ಸುರೇಶ್ ಮಲ್ಯರು ಅವರ ಬಗ್ಗೆ ರೂಪತಾರದಲ್ಲಿ ಒಂದು ಲೇಖನವನ್ನು ಪ್ರಕಟಿಸಿ ಸರ್ಕಾರವನ್ನು ಪ್ರಶಸ್ತಿಗಾಗಿ ಆಗ್ರಹಿಸಿದರೂ ಕೂಡ, ಆದರೆ ರಾಜಕೀಯ ಕೈವಾಡಗಳಿಂದಾಗಿ ಅವರಿಗೆ ಪ್ರಶಸ್ತಿ ಸಿಗದೇ ಹೋಯಿತು. ಆದರೂ ಅವರ ಬಗ್ಗೆ ಕಲೆ ಹಾಕಿದ ಮಾಹಿತಿಗಳಿಂದಾಗಿ ಅವರ ಕಲಾ ತಪಸ್ಸಿನ ವಿಶ್ವರೂಪ ದರ್ಶನವೇ ನನಗಾಯಿತೆನ್ನಬೇಕು. ಕನ್ನಡ ಚಿತ್ರರಂಗದಲ್ಲಿ ಅನೇಕ ಹೊಸ ದಾಖಲೆಗಳನ್ನು ಸ್ಥಾಪಿಸಿ ಅನೇಕ ಹೊಸ ಕಲಾವಿದರನ್ನು ಬೆಳೆಸಿದ ಹೆಚ್ಚುಗಾರಿಕೆ ಆರೂರು ಪಟ್ಟಾಭಿಯವರದು. ಕಲಾ ಸೇವೆಯನ್ನೇ ಪರಮೋತ್ಕೃಷ್ಟವಾಗಿ ಪೂಜೆಯಂತೆ ಮಾಡಿದ ಅವರು ಎಂದೂ ಪ್ರಚಾರಪ್ರಿಯರಾಗಿರಲಿಲ್ಲ. ಎಲೆಮರೆಯಲ್ಲಿರುವ ಹೂವಿನಂತೆ ಸೌರಭವನ್ನು ಸೂಸುವುದರಲ್ಲೇ ಸಾರ್ಥಕ್ಯವನ್ನು ಅರಿಸುವ ಆ ಹೂವಿನಂತೆ ಕಲಾ ಸೇವೆಯನ್ನು ಗೈಯುವುದರಲ್ಲೇ ಸಾರ್ಥಕ್ಯವನ್ನು ಅರಿಸಿದ ಕಲಾ ಋಷಿಯವರು. ಅವರ ಬಾಳಿನ ಸಂಗಾತಿಯಾಗಿ ಅವರ ಸಿನಿಮಾಗಳಲ್ಲಂತೇನೋ ಅವರ ಬಾಳಿನಲ್ಲೇ ಮಾಧುರ್ಯವನ್ನು ತುಂಬಿದವರು ಸರೋಜಿನಿ ಪಟ್ಟಾಭಿಯವರು. ಆರೂರು ಪಟ್ಟಾಭಿಯವರ ಕಲಾ ಸೇವೆಯ ಹಿರಿಮೆಗೆ ಮಣಿಯುತ್ತಾ ಅವರ ಮಧುರ ಸ್ಮರಣೆಯೇ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಲೆಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ. ಹಲೋ ಫ್ರೆಂಡ್ಸ್, ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಇವಾಗ ಎಂಡ್ ಮಾಡ್ತೀನಿ. ಯಾಕೆಂದರೆ ಇವರ ಬಗ್ಗೆ ತಿಳ್ಕೊಳ್ಬೇಕಾಗಿರೋಂಥ ಇನ್ಫಾರ್ಮೇಷನ್ ಇನ್ನೂ ತುಂಬಾ ಇದೆ. ನಾನು ಈ ವಿಡಿಯೋನ ಈ ಸೆಗ್ಮೆಂಟನ್ನು ಶುರು ಮಾಡಬೇಕಾದ್ರೆ ಓಕೆ ಈ ವಿಡಿಯೋ ಒಂದು ವಿಡಿಯೋ ಮುಗಿಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಬಂದಂಥ ರೆಸ್ಪಾನ್ಸ್ ಇರ್ಬೋದು, ನನಗೆ ಬಂದಂಥ ಅವರ ಇನ್ಫಾರ್ಮೇಷನ್ ಇರ್ಬೋದು, ಆ ಎಕ್ಸ್ಪೀರಿಯನ್ಸಸ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬಾ ಇದೆ. ಸೊ ಒಂದು ವಿಡಿಯೋಲ್ಲಿ ಆಗಲ್ಲ, ಇದನ್ನು ಪಾರ್ಟ್ ಟೂ ಅಂತ ಹೇಳಿ ಇನ್ನೂ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಈಗ ಆಲ್ರೆಡಿ ನಿಮಗೆ ಇವ್ರ ಬಗ್ಗೆ ಗೊತ್ತಾಗಿರ್ಬೋದು, ಎಂಥ ದೊಡ್ಡ ಲೆಜೆಂಡ್ ಅಂತ ಹೇಳಿ. ಇಟ್ ಮೀನ್ ಇಟ್ಸ್ ಅ ಗ್ರೇಟ್ ಕಪಲ್. ಸೊ ಒಬ್ಬರು ಡೈರೆಕ್ಟರು, ಒಬ್ಬರು ಸಿಂಗರು, ಒಂಥರ ಜುಗಲ್ ಬಂಡಿ ಸೂಪರ್ ಆಗಿತ್ತು. ಸೊ ಅವರ ಎಕ್ಸ್ಪೀರಿಯನ್ಸಸ್ ಏನಿದೆ, ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಅವರ ವೆಲ್
ಒಂದು ಸ್ಟಾರ್ಟ್ ಆದಮೇಲೆ ಒಂದು ಎಂಡ್ ಅಂತ ಇದೆ. ಎಂಡ್ ಆಫ್ ದ ಜರ್ನಿನೂ ಯಾವ ರೀತಿ ಆಯಿತು, ಏನು ಯಾವ ಥರ ಇತ್ತು ಪರಿಸ್ಥಿತಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ನೀವು ಒಂದು ಚೂರು ವೆಯ್ಟ್ ಮಾಡಿ. ಆಮೇಲೆ ಎಸ್, ಪಾರ್ಟ್ ಟೂನಲ್ಲಿ ಸದ್ಯದಲ್ಲೇ ಬರ್ತೀನಿ. ಆ್ಯಂಡ್ ವೆಲ್, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಆಫ್. ದಿಸ್ ಇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಲ್ಲೇ ಒಂದು ರೆಡ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿ ಒಂದು ಪುಟ್ಟ ಗಂಟೆ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬಂದಾಗ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಆಫ್ ಟು ಆಲ್ ಮೈ ಲವ್ಲಿ ಪೀಪಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್